ಸ್ನೇಹಿತರೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಆತ್ಮೀಯರೇ, ಹೇಗಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಮತ್ತು ಏನನ್ನು ಓದ್ತಾ ಇದ್ದೀರಿ? ನನ್ನ ಹೆಸರು ಯೋಗಾನಂದ ಸ್ವಾಮಿ ಅಂತೇಳಿ. ನಾನು ಜನನಿ ಟ್ರಸ್ಟ್ ಬ್ಯಾಂಗ್ಳೂರು, ಈ ಟ್ರಸ್ಟ್ನ ಅಡಿಯಲ್ಲಿ ಆಯವ್ಯಯ ಬಜೆಟ್ನ ಕ್ಲಾಸ್ನ ತೆಗೆದುಕೊಳ್ಳಿಕ್ಕೆ ಬಂದಿದ್ದೇನೆ. ಈ ಜನನಿ ಟ್ರಸ್ಟ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನೆಲ್ನ ಬಹುಮುಖ್ಯವಾದಂತಹ ಉದ್ದೇಶ ಏನು ಅಂತಂದ್ರೆ, ದೂರದ ಊರಿನಲ್ಲಿ ಇರತಕ್ಕಂತಹ ಹಳ್ಳಿ ಪ್ರತಿಭೆಗಳು ಸಾಧಾರಣವಾಗಿ ಬೆಂಗಳೂರಿಗೆ ಬರೋದಕ್ಕೆ ಆಗೋದಿಲ್ಲ, ಮತ್ತೆ ಅತಿ ಹೆಚ್ಚು ದುಡ್ಡನ್ನು ಕೂಡ ಕೊಟ್ಟು ಅವರ ಕೋಚಿಂಗ್ ಸೆಂಟರ್ಗಳಿಗೆ ಸೇರೋದಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಒಂದು ಕಡೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದರಿಂದ ಯಾವ ರೀತಿಯಲ್ಲಿ ಓದ್ಕೋಬೇಕು, ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಅಂತಕ್ಕಂಥದ್ದನ್ನ ತುಂಬಾ ಆಳವಾಗಿ ದೀರ್ಘವಾಗಿ ಆಲೋಚನೆಯನ್ನು ಮಾಡಿ ನಮ್ಮ ಸ್ನೇಹಿತರ ಒಡಗೂಡಿ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಒಂದು ಚಾಲನೆಯನ್ನು ಕೊಟ್ಟು ಸುಮಾರು 1.5 ವರ್ಷಗಳ ಕಾಲ ಇದು ನಡ್ಕೊಂಡು ಬರ್ತಾ ಇದೆ. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಎಲ್ಲ ಅನುಮಾನ, ಆತಂಕ, ಭಯ ಎಲ್ಲವನ್ನೂ ಬಿಟ್ಟು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುವ ನಿಟ್ಟಿನಲ್ಲಿ ನೀವು ಜನನಿ ಟ್ರಸ್ಟ್ ಬೆಂಗಳೂರು ಒದಗಿಸ್ತಾ ಇರತಕ್ಕಂತಹ ವಿಡಿಯೋಗಳನ್ನು ನೋಡಿದ್ರೆ ನೀವು ಸಾಕಷ್ಟು ಸಮೀಪ ಯಶಸ್ಸಿನ ಹತ್ತಿರ ಹೋಗ್ಬೋದು ಅಂತಕ್ಕಂಥದ್ದನ್ನ ಭಾವಿಸ್ತಾ, ಆಯವ್ಯ 2018-19 ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಸೊ ಅದಕ್ಕೆ ಪೂರಕವಾಗಿ ಸೊ ಒಂದಷ್ಟು ಮಾಹಿತಿ ಇದೆ, ಇಲ್ಲಿ ತಿಳಿದುಕೊಳ್ಳೋಣ. ರಾಜ್ಯದ ಒಟ್ಟಾರೆ ಆಂತರಿಕ ಉತ್ಪನ್ನ 2016-17 7.5% ಅದು 2017-18 8.5% ಬೆಳವಣಿಗೆಯನ್ನ ಕಂಡಿದೆ. ರಾಜ್ಯವು ನಾಲ್ಕನೇ ಹಣಕಾಸು ಆಯೋಗವನ್ನ 2015 ರಚನೆಯನ್ನ ಮಾಡಿತ್ತು. ಆ ಒಂದು ಆಯೋಗವು ತನ್ನ ವರದಿಯನ್ನು ಸಲ್ಲಿಸಿದೆ. ಆ ವರದಿಯ ಅವಧಿ 2018-19 ಅಂತಂದ್ರೆ ಇದು 5 ವರ್ಷಗಳ ಅವಧಿಯನ್ನು ಹೊಂದಿದೆ. ಈ ವರದಿ ಹೇಳುವ ಪ್ರಕಾರ ಸ್ಥಳೀಯ ಸಂಸ್ಥೆಗಳ ಪಾಲನ್ನು ಶೇಕಡ 42%-48% ಹೆಚ್ಚಿಸಲು ಶಿಫಾರಸನ್ನ ಮಾಡಿದೆ. ರಾಜಸ್ಥಾನದ ನಂತರ ಕರ್ನಾಟಕ ಅತಿ ಹೆಚ್ಚು ಹಣಭೂಮಿಯಿಂದ ಹೊಂದಿರತಕ್ಕಂತಹ ರಾಜ್ಯಗಳಲ್ಲಿ ಸ್ನೇಹಿತರೆ, ಮತ್ತು ನವ ಉದ್ಯಮಗಳ ರಾಜಧಾನಿ ಅಂತಕ್ಕಂತಹ ಹೆಸರನ್ನ ಬೆಂಗಳೂರು ಪಡೆದುಕೊಂಡು, ಇನ್ನು ವಿವಿಧ ಇಲಾಖೆಗಳು ಯಾವ್ಯಾವ ಬಹುಮುಖ್ಯವಾದ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ಹಾಕಿಕೊಂಡಿದ್ದೇವೆ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಸ್ನೇಹಿತರೆ, ಮೊದಲನೇದು ಕೌಶಲ್ಯ ಅಭಿವೃದ್ಧಿ ಅಂತಂದ್ರೆ ಸ್ಕಿಲ್ ಡೆವಲಪ್ಮೆಂಟ್. ಸ್ಕಿಲ್ ಡೆವಲಪ್ಮೆಂಟ್ ಇದರಡಿಯಲ್ಲಿ ದಿಶಾ ಯೋಜನೆ ಬರುತ್ತೆ. ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರವು ಅಂತಂದ್ರೆ ಸಿಡ್ಯಾಕ್ 2017-18 ಸಾಲಿನಲ್ಲಿ ಯುಎನ್ಡಿಪಿ ಸಹಯೋಗದೊಂದಿಗೆ 16 ಜಿಲ್ಲೆಗಳಲ್ಲಿ ಸಂಭಾವ್ಯ ಉದ್ಯಮೆದಾರರಿಗೆ ತರಬೇತಿ ನೀಡಲು ದಿಶಾ ಯೋಜನೆಯನ್ನು ಜಾರಿಗೊಳಿಸಿತ್ತು. ಈಗ ಅಂತಂದ್ರೆ 2018-19 ಸಾಲಿನಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೂ ಈ ಯೋಜನೆಯನ್ನ ವಿಸ್ತರಿಸಿದೆ. ಪ್ರೈಮರಿ ಮತ್ತು ಸೆಕೆಂಡರಿ ಎಜುಕೇಶನ್ ಮುಂದಿನ ಮೂರು ವರ್ಷದಲ್ಲಿ ರಾಜ್ಯದಲ್ಲಿ ಇರತಕ್ಕಂತಹ 48,000 ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಹಾಜರಾತಿಯನ್ನು ನಿಗಾವಹಿಸಲು ಬಯೋಮೆಟ್ರಿಕ್ ಸಾಧನ ಅಳವಡಿಸಲಾಗುತ್ತದೆ. ಇನ್ನು ಸ್ನೇಹಿತರೆ, ವೈದ್ಯಕೀಯ ಶಿಕ್ಷಣ ಕನಕಪುರದಲ್ಲಿ ಹೊಸ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಲಿದೆ. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬೋನ್ ಮ್ಯಾರೋ ಚಿಕಿತ್ಸೆಗಾಗಿ ಪ್ರತ್ಯೇಕ ಘಟಕ ಸ್ಥಾಪನೆಯಾಗಲಿದೆ. ಬೆಳಗಾವಿ, ಕಲಬುರಗಿ ಮೈಸೂರಿನಲ್ಲಿ
ಮೈಸೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ತೆರೆಯಲಾಗುತ್ತೆ. ಸ್ನೇಹಿತರೆ, ಪ್ರವಾಸೋದ್ಯಮ ಟೂರಿಸಂ, ರಾಮನಗರದ ಬಳಿ ಆರ್ಟ್ಸ್ ಮತ್ತು ಕ್ರಾಫ್ಟ್ ವಿಲೇಜ್, ಆರ್ಟ್ಸ್ ಅಂಡ್ ಕ್ರಾಫ್ಟ್ ವಿಲೇಜ್, ಆರ್ಟ್ಸ್ ಅಂಡ್ ಕ್ರಾಫ್ಟ್ ವಿಲೇಜ್ ಮತ್ತು ಕಣ್ಣು ಜಲಾಶಯದ ಪ್ರದೇಶದಲ್ಲಿ ಚಿಲ್ಡ್ರನ್ಸ್ ವರ್ಲ್ಡ್ ಪ್ರೋಗ್ರಾಂ ಖಾಸಗಿ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಯನ್ನು ಪಡಿಸಲಾಗುತ್ತದೆ. ಇನ್ನು ಸಮಾಜ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಪ್ರಗತಿ ಕಾಲೋನಿ, ಪ್ರಗತಿ ಕಾಲೋನಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸ್ತಾ ಇರತಕ್ಕಂತಹ ಕಾಲೋನಿ ಅಥವಾ ತಾಂಡಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ, ಸಾರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈ ಇಲಾಖೆಯಡಿನಲ್ಲಿ ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ, ಈ ಯೋಜನೆಯಡಿ ಬಿಪಿಎಲ್ ಕುಟುಂಬದ, ಇಲ್ಲಿ ಗಮನಿಸಬೇಕು ನೀವು, ಬಿಪಿಎಲ್ ಕುಟುಂಬದ ಗರ್ಭಿಣಿಯರಿಗೆ ಹೆರಿಗೆ ಪೂರ್ವದ ಮೂರು ತಿಂಗಳು ಹಾಗೂ ಬಾಣಂತಿಯರಿಗೆ ಹೆರಿಗೆ ನಂತರದ ಮೂರು ತಿಂಗಳು ಮೂರು ತಿಂಗಳುಗಳ ಕಾಲ ಮಾಸಿಕ 1,000 ರೂಗಳನ್ನು ಅವರ ಆಧಾರ್ ಲಿಂಕ್ಡ್ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆಯನ್ನ ಮಾಡಲಾಗುತ್ತದೆ. ಇದು ಮೊದಲ ಎರಡು ಮಕ್ಕಳಿಗೆ ಮಾತ್ರ ಅನ್ವಯ ಅಂತಕ್ಕಂಥದ್ದ ಗಮನಿಸಬೇಕು. ಇದರ ಜೊತೆಗೆ ಈ ಯೋಜನೆ ಅನುಷ್ಠಾನಗೊಳ್ಳುವ ವರ್ಷ ಯಾವುದು ಅಂತಂದ್ರೆ 2018 ನವೆಂಬರ್ 1. ಇದನ್ನ ಕೇಳಬಹುದು ನಿಮ್ಗೆ, ಮುಖ್ಯಮಂತ್ರಿ ಮಾತೃಶ್ರೀ ಯೋಜನೆ ಯಾವಾಗ ಜಾರಿಗೊಳ್ಳಲಿದೆ? 2018 ನವೆಂಬರ್ 1 ಅಂತೇಳಿ ತಾವು ನೆನಪನ್ನ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತೆ ಡಾಕ್ಟರ್ ಜಯಮಾಲಾ ಸಮಿತಿ ಏನು? ಇದು ಲೈಂಗಿಕ ಕಾರ್ಯಕರ್ತೆಯರ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ನಡೆಸಿದಂತಹ ಸಮಿತಿ. ಸೊ ಇದನ್ನು ನಾವು ಸ್ನೇಹಿತರೆ ತುಂಬಾ ಹುಷಾರಾಗಿ ಇದನ್ನು ಗಮನಿಸಬೇಕು. ಡಾಕ್ಟರ್ ಜಯಮಾಲಾ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಲೈಂಗಿಕ ಕಾರ್ಯಕರ್ತರ ಸ್ಥಿತಿಗತಿಗಳ ಬಗ್ಗೆ ಜಯಮಾಲಾ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯು ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಿದೆ. ವಾಣಿಜ್ಯ ಮತ್ತು ಕೈಗಾರಿಕೆ, ವಾಣಿಜ್ಯ ಮತ್ತು ಕೈಗಾರಿಕೆ ಕರ್ನಾಟಕದಲ್ಲಿ ಕಾಂಪೀಟ್ ವಿತ್ ಚೈನಾ ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಯಶಸ್ವಿ ಉದ್ಯಮಗಳ ನೇತೃತ್ವದಲ್ಲಿ ಪ್ರತಿ ಕಾರ್ಯಕ್ರಮಕ್ಕೂ ಯೋಜನಾ ಗುರಿ ಘಟಕ ಸ್ಥಾಪನೆ ಮಾಡಲಾಗುತ್ತದೆ ಅಥವಾ ಸ್ಥಾಪಿಸಲಾಗುತ್ತದೆ. ಚೀನಾ ದೇಶದ ಉತ್ಪನ್ನಗಳಿಗೆ ಸ್ಪರ್ಧೆ ನೀಡುವ ನಿಟ್ಟಿನಲ್ಲಿ, ಇವತ್ತು ನಿಮಗೆ ಗೊತ್ತು ಇಡೀ ಭಾರತದಾದ್ಯಂತ ಎಲ್ಲಿಗೆ ಹೋದರೂ ಕೂಡ ಚೀನಾ ಮಾಲ್ಗಳೇ ಸಿಗ್ತಾ ಇದ್ದಾವೆ. ಅವು ನಮ್ಮ ಸ್ಥಳೀಯವಾಗಿರ್ತಕ್ಕಂತಹ ವಸ್ತುಗಳಿಗೆ ತೀವ್ರವಾದಂತಹ ಸ್ಪರ್ಧೆಯನ್ನು ಹುಡ್ತಾ ಇದ್ದಾವೆ. ಸೊ ಈ ಒಂದು ಉದ್ದೇಶದಿಂದ ಕಾಂಪೀಟ್ ವಿತ್ ಚೈನಾ ಅಂತಕ್ಕಂಥ ಯೋಜನೆಯನ್ನು ಹಾಕೊಂಡಿದ್ದಾರೆ. ಇದು ಹಳ್ಳಿಗಳ ಮಟ್ಟದಲ್ಲಿ ಬಿಡಿ ವಿಭಾಗಗಳನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ತಾಲೂಕು ಮಟ್ಟದಲ್ಲಿ ಅವುಗಳ ಜೋಡಣೆಯನ್ನು ಮಾಡ್ತಕ್ಕಂಥದ್ದು, ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಅವುಗಳ ಮಾರಾಟಕ್ಕಾಗಿ ಮಾಲ್ಗಳನ್ನು ತೆರೆಯಲಾಗುವುದು. ಸೋಲಾರ್ ಡಿಸ್ಟ್ರಿಕ್ಟ್ ಸ್ನೇಹಿತರೆ, ಕಲಬುರಗಿ ಜಿಲ್ಲೆಯನ್ನ ಭಾರತದ ಸೋಲಾರ್ ಜಿಲ್ಲೆಯನ್ನಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ. ಕಲಬುರಗಿ ಸೌರ ವಿದ್ಯುತ್ ಉತ್ಪಾದಿಸಲು ಅಗತ್ಯವಿರುವ ಸೋಲಾರ್ ಪ್ಯಾನಲ್, ಇನ್ವರ್ಟರ್ಗಳು, ಕೆಪಾಸಿಟರ್ಗಳು ಮತ್ತು ಲುಮಿನೇಟರ್ಗಳನ್ನು ಕಲಬುರಗಿ ಜಿಲ್ಲೆಯಲ್ಲಿಯೇ ಉತ್ಪಾದಿಸಲಾಗುವುದು. ಬೇರೆ ಕಡೆಯಿಂದ ತರಿಸ್ಕೊಂಡ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಅದೇ ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳಿ, ಕಲಬುರಗಿ ಜಿಲ್ಲೆಯಲ್ಲೇ ಈ ಸೋಲಾರ್ಗೆ ಬೇಕಾಗಿರ್ತಕ್ಕಂತಹ ಮೂಲ ವಸ್ತುಗಳು ಯಾವಿದ್ದವೋ ಅದನ್ನು ಅಲ್ಲಿನೇ ಉತ್ಪಾದನೆಯನ್ನು ಮಾಡಲಾಗ್ತದೆ. ಇನ್ನು ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಗೆ
ಚಿತ್ರದುರ್ಗ ಜಿಲ್ಲೆಯಲ್ಲಿ ಗೃಹೋಪಯೋಗಿ ಎಲ್ಇಡಿ ಲೈಟ್ ಗಳನ್ನು ಉತ್ಪಾದಿಸುವ ಉದ್ಯಮವನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಟೈಲ್ಸ್ ಸ್ನಾನ ಗೃಹ, ನೆಲಹಾಸು ಮತ್ತು ಸ್ಯಾನಿಟರಿ ಉಪಕರಣಗಳ ಉತ್ಪಾದಕ ಜಿಲ್ಲೆಯಾಗಿ ಹಾಸನವನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಅಂತಲೇ ತಿಳ್ಕೊಳ್ಳಿ, ಯಾಕೆಂದರೆ ಮುಖ್ಯಮಂತ್ರಿಯವರು ಕೂಡ ಹಾಸನ ಆದ್ದರಿಂದ ಇದರ ಬಗ್ಗೆ ಪ್ರಶ್ನೆಯನ್ನು ಕೂಡ ಕೇಳುವಂತಹ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಟಾಯ್ಸ್ ಆಟಿಕೆಗಳು ಚೀನಾ ಆಟಿಕೆಗಳಿಗೆ ಸವಾಲುಡುವಂತೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆಯಲ್ಲಿ ಆಟಿಕಾ ತಯಾರಿಕಾ ಕ್ಲಸ್ಟರ್ ಹುಟ್ಟುಹಾಕಲು ಯೋಜನೆಯನ್ನು ರೂಪಿಸಲಾಗಿದೆ. ನೆಕ್ಸ್ಟ್ ಐಸಿಬಿ ಚಿಪ್ ಮೈಸೂರು ಜಿಲ್ಲೆಯಲ್ಲಿ ಐಸಿಬಿ ಚಿಪ್ ಗಳನ್ನು ತಯಾರಿಸುವ ಸಂಸ್ಥೆ ಸ್ಥಾಪನೆಯನ್ನು ಮಾಡಲಾಗುತ್ತದೆ. ಎಲ್ಲಿ? ಮೈಸೂರು. ನೆಕ್ಸ್ಟ್ ವಸ್ತ್ರ ಉದ್ಯಮ ವ್ಯಾಪಕವಾಗಿರುವ ಬಳ್ಳಾರಿ ಜಿಲ್ಲೆಯಲ್ಲಿ ಒತ್ತು ನೀಡಲಾಗುತ್ತದೆ. ಇದನ್ನ ಬಳ್ಳಾರಿ ಜಿಲ್ಲೆಯಲ್ಲಿ ಸ್ಥಾಪನೆಯನ್ನ ಮಾಡಲಾಗುತ್ತದೆ. ಮೊಬೈಲ್ ಬಿಡಿಭಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊಬೈಲ್ ಫೋನ್ ಬಿಡಿ ಘಟಕಗಳ ಉದ್ಯಮವನ್ನು ಸ್ಥಾಪನೆಯನ್ನ ಮಾಡಲಾಗ್ತದೆ. ಚಿಕ್ಕಬಳ್ಳಾಪುರ ಸ್ಪೋರ್ಟ್ಸ್ ಅಂಡ್ ಫಿಟ್ನೆಸ್ ಇದನ್ನ ತುಮಕೂರು ಜಿಲ್ಲೆಯಲ್ಲಿ ಸ್ಪೋರ್ಟ್ಸ್ ಮತ್ತು ಫಿಟ್ನೆಸ್ ವಸ್ತುಗಳನ್ನು ತಯಾರು ಮಾಡುವ ಘಟಕವನ್ನು ಸ್ಥಾಪನೆಯನ್ನ ಮಾಡಲಾಗ್ತದೆ. ಇದೇ ಸ್ನೇಹಿತರೆ ತುಮಕೂರು. ಕೃಷಿ ಯಂತ್ರೋಪಕರಣಗಳು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೀದರ್ ಜಿಲ್ಲೆಯಲ್ಲಿ ಕೃಷಿಗೆ ಅಗತ್ಯವಾದ ಮತ್ತು ಕೃಷಿ ಉತ್ಪನ್ನಗಳನ್ನು ಸಂರಕ್ಷಿಸುವ ಯಂತ್ರಗಳ ಉತ್ಪಾದನೆಗೆ ಯೋಜನೆಯನ್ನು ರೂಪಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಕೈಗಾರಿಕಾ ತರಬೇತಿ ಒದಗಿಸಲು ಸುಮಾರು 500 ಕೋಟಿ ರು ಹಣವನ್ನು ಒದಗಿಸಿದೆ. ಇದರಿಂದ ಪ್ರತಿ ಜಿಲ್ಲೆಯಲ್ಲಿ 1 ಲಕ್ಷ ಉದ್ಯೋಗ ಲಭಿಸಲಿದೆ. ಮತ್ತು ಇನ್ನೊಂದು ಯೋಜನೆ ಯಾವುದಂದ್ರೆ ಪ್ರೋತ್ಸಾಹಧನ. ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ತೆಂಗಿನ ನಾರಿನ ಕೈಗಾರಿಕೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪ್ರತಿ ಕುಶಲಕರ್ಮಿಗೆ ವಾರ್ಷಿಕವಾಗಿ 10,000 ರು ಪ್ರೋತ್ಸಾಹಧನ ವೇತನ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಕಿಂಫೋ ಸ್ನೇಹಿತರೆ, ಕಿಂಫೋ ಅಂತ ಹೇಳಿದ್ರೆ ಕರ್ನಾಟಕ ಇಂಪ್ಲಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದು ಶತಮಾನದ ಹಿಂದೆ ಸ್ಥಾಪನೆಗೊಂಡಿರ್ತಕ್ಕಂಥದ್ದು. ಇದು ಇರ್ತಕ್ಕಂತಹ ಜಾಗ ಯಾವುದು ಅಂತಂದ್ರೆ ಹಾಸನ. ನೀವು ಇದನ್ನು ಕೂಡ ಬಹುಮುಖ್ಯವಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ, ಯಾಕೆಂದ್ರೆ ಶತಮಾನಗಳ ಹಿಂದೆ ಸ್ಥಾಪನೆಯಾಗಿರ್ತಕ್ಕಂತಹ ಕಿಂಫೋ ಹಾಸನದಲ್ಲಿದೆ. ಮತ್ತೆ ವಿಸ್ತೃತ ರೂಪನ ಕೂಡ ನೀವು ಮನಸ್ಸಿನಲ್ಲಿ ಇಟ್ಕೋಬೇಕು, ಕರ್ನಾಟಕ ಇಂಪ್ಲಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತೆ. ನೆಕ್ಸ್ಟ್ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್. ರೂರಲ್ ಡೆವಲಪ್ಮೆಂಟ್ ಇದರಲ್ಲಿ ಜಲಧಾರ ಯೋಜನೆ. ರಾಜ್ಯ ಸರ್ಕಾರವು ಎಸ್ವೈ ಎಲ್ಪಿಸಿಡಿಯಂತೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರನ್ನು ಜೀವನದಿ ಅಥವಾ ಜಲಾಶಯಗಳಿಂದ ಪಡೆದು ಶುದ್ಧೀಕರಿಸಿ ಒದಗಿಸುವುದು ಜಲಧಾರ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಜಲಸಂಪನ್ಮೂಲ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಅಮೆರಿಕದ ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಕೆಆರ್ಎಸ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತದೆ. ಕೆಆರ್ಎಸ್ ಅಂತಂದ್ರೆ ಕೃಷ್ಣರಾಜ ಸಾಗರವನ್ನ ಅಭಿವೃದ್ಧಿಯನ್ನು ಪಡಿಸಲಾಗುತ್ತದೆ. ಕಂದಾಯ ಇಲಾಖೆ
ಕಂದಾಯ ಇಲಾಖೆ, ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆ. ಈ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಪಡೆಯುತ್ತಿರುವ 600 ರು ಮಾಸಾಸನ, ಇವಾಗಾಗಲೇ 600 ರು ಮಾಸಾಸನವನ್ನು ಪಡೀತಾ ಇರತಕ್ಕಂತಹ ವ್ಯಕ್ತಿಗಳಿಗೆ 1,000 ರುಗಳನ್ನು ಹೆಚ್ಚಿಸಲಾಗಿದೆ. ಇದು ನವೆಂಬರ್ 1, 2018 ಜಾರಿಗೊಳ್ಳಲಿದೆ. ಇನ್ನು ಮುಜರಾಯಿ ಇಲಾಖೆ, ಬ್ರಾಹ್ಮಣ ಸಮುದಾಯದಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಅಭಿವೃದ್ಧಿಗಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆಗೆ 25 ಕೋಟಿ ರು ಅನುದಾನ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಪರಿಸರದ ಬಗ್ಗೆ ಕಾಳಜಿಯನ್ನ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯ ಸರ್ಕಾರವೂ ಕೂಡ ಹಸಿರು ಕರ್ನಾಟಕ ಯೋಜನೆಯನ್ನ ಹಮ್ಮಿಕೊಂಡಿದೆ. ಅದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ, ಈ ಇಲಾಖೆಯಲ್ಲಿ ಹಸಿರು ಕರ್ನಾಟಕ ಯೋಜನೆ. ಇಲ್ಲಿ ರಾಜ್ಯದಲ್ಲಿರುವ ಸಣ್ಣ ಪುಟ್ಟ ಬೆಟ್ಟಗುಡ್ಡಗಳು, ಗೋಮಾಳಗಳು ಮತ್ತು ಕೆರೆಗಳ ಸುತ್ತಮುತ್ತಲಿನ ಸರ್ಕಾರಿ ಜಮೀನಿನಲ್ಲಿ ಆಯಾ ಪ್ರದೇಶಕ್ಕೆ ಸೂಕ್ತವಾದ ಮರಗಿಡಗಳನ್ನು ವ್ಯಾಪಕವಾಗಿ ಬೆಳೆಸುವ ಹಸಿರು ಕರ್ನಾಟಕ ಯೋಜನೆ ಅನುಷ್ಠಾನವನ್ನು ಗೊಳಿಸಲಾಗುವುದು. ಇದರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪರಿಸರ ಸಂಘಟನೆಗಳು ಭಾಗವಹಿಸಲಿ. ಇದರ ಧ್ಯೇಯ ಏನಪ್ಪಾ ಅಂತಂದ್ರೆ, ಮುಖ್ಯವಾಗಿ ಮನೆಗೊಂದು ಮರ, ಊರಿಗೊಂದು ತೋಪು, ತಾಲೂಕಿಗೊಂದು ಕಿರು ಅರಣ್ಯ ಮತ್ತು ಜಿಲ್ಲೆಗೊಂದು ಕಾಡು, ಬೀಜ ಸಹಿತ ಮಣ್ಣುಂಡೆಗಳ ಬಿತ್ತನೆ ಹಾಗೂ ಸಸಿಗಳನ್ನು ನೆಡಲು ಅನುಕೂಲವಾಗುವಂತೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಹಮ್ಮಿಕೊಳ್ಳುವ ಯೋಜನೆಗೆ 10 ಕೋಟಿ ರು ನೆರವನ್ನ ನೀಡಿದೆ. 10 ಕೋಟಿ ನೆರವು. ನೆಕ್ಸ್ಟ್ ಸಂರಕ್ಷಣೆ. 750 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿರುವ ಸರ್ಕಾರಿ ಬೆಟ್ಟಗುಡ್ಡದ ಜಮೀನುಗಳಿಗೆ ಬೇಲಿ ಸಂರಕ್ಷಣೆ ಮಾಡಲು 40 ಕೋಟಿ ರುವನ್ನು ಒದಗಿಸಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಜ್ಯಾದ್ಯಂತ ಆದಿಶಂಕರಾಚಾರ್ಯ ಜಯಂತಿಯನ್ನ ಆಚರಣೆ ಮಾಡಲಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ, ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸ್ಮರಣಾರ್ಥ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಸುಸಜ್ಜಿತವಾದ ಯೋಗ ಕೇಂದ್ರ ಸ್ಥಾಪನೆ, ಮತ್ತು ರಾಮನಗರದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಚಲನಚಿತ್ರ ವಿಶ್ವವಿದ್ಯಾಲಯ ತೆರೆಯಲು, ₹30 ಕೋಟಿ ಬಂಡವಾಳವನ್ನು ಒದಗಿಸಲಾಗಿದೆ. ಇನ್ನು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ವಿಜ್ಞಾನ ತಂತ್ರಜ್ಞಾನ, ಇದರಲ್ಲಿ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು, ತಾಲೂಕಿನ ಹೊಸೂರಿನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಶಿಕ್ಷಣ ತಜ್ಞ ಹಾಗೂ ವಿಜ್ಞಾನ ಪ್ರೋತ್ಸಾಹಕರಾದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಸ್ಮರಣಾರ್ಥ ಅಂತಾರಾಷ್ಟ್ರೀಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುವುದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಳ್ಳಂದೂರು ಕೆರೆಯ ಸರ್ವಾಂಗೀಣ ಪುನಶ್ಚೇತನಕ್ಕೆ 50 ಕೋಟಿ ರು ಅನುದಾನ ಒದಗಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳ ಕೃಷಿ ಚಟುವಟಿಕೆಗಳ ಹನಿ ನೀರಾವರಿಗೆ ಈ ನೀರನ್ನು ಬಳಸಲು ಉದ್ದೇಶ ಹೊಂದಲಾಗಿದೆ. ಈ ಕೆರೆ ಬಗ್ಗೆ ತಾವು ದಯವಿಟ್ಟು ಗಮನವನ್ನು ಕೊಡಬೇಕು, ಯಾಕೆ ಅಂತಂದ್ರೆ ಮಾಲಿನ್ಯದಿಂದಾಗಿ ಈ ಕೆರೆ ಒತ್ತಿ ಉರಿತಾ ಇತ್ತು. ಅಂತಂದ್ರೆ ಈ ಕೆರೆಗೆ ಮಾಲಿನ್ಯದಿಂದಾಗಿ ಬೆಂಕಿನೇ ಹತ್ಕೊಂಡಿದ್ದೇನೆ ಉರಿತಾ ಇದ್ದರಿಂದ ಇದು ರಾಜ್ಯ ಮತ್ತೆ ರಾಷ್ಟ್ರದ ಗಮನವನ್ನು ಸೆಳೆಯಿತು ಅಂತಂದ್ರೆ ನಾವು ಮರೆಯಬಾರದು. ಈ ಕೆರೆ ನಿಮಗೆ ಮತ್ತು ಪೌರಾಡಳಿತ ಇಲಾಖೆ ಕೇಂದ್ರ ಸರ್ಕಾರ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ನಿಯಮ 2016 ಪ್ರಕಾರ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳು ಅವುಗಳ ಪ್ರದೇಶ ವ್ಯಾಪ್ತಿಯಲ್ಲಿ ಮಾರಾಟವಾಗುವ ಪ್ಲಾಸ್ಟಿಕ್ನಿಂದ ಪ್ಯಾಕ್ ಮಾಡಿದ ವಸ್ತುಗಳ ಮೇಲೆ MRP ಆಧಾರದಲ್ಲಿ 3% ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಶುಲ್ಕ
ಮೀಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ಎಷ್ಟು? ಶೇಕಡ ಮೂರರಷ್ಟು. ಇನ್ನು ಕಾನೂನು, ಕರ್ನಾಟಕ ರಾಜ್ಯದ ನ್ಯಾಯಾಂಗ ಪರಂಪರೆಯನ್ನು ಜನಸಾಮಾನ್ಯರಿಗೆ ಪರಿಚಯಿಸಲು ರಾಜ್ಯದ ಇತಿಹಾಸದಲ್ಲಿನ ನ್ಯಾಯಾಂಗ ಪತ್ರಗಳು, ಮೈಸೂರು ಮತ್ತು ಬ್ರಿಟಿಷ್ ಸಾಮ್ರಾಜ್ಯದ ನಡುವೆ ಆಗಿರತಕ್ಕಂತಹ ಒಪ್ಪಂದ ಪತ್ರಗಳು, ಅಮೂಲ್ಯ ದಾಖಲೆಗಳು ಮತ್ತು ಚಿತ್ರಗಳನ್ನುಳ್ಳ ಮ್ಯೂಸಿಯಂ ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದ್ದು ಇದಕ್ಕೆ 1 ಕೋಟಿ ರೂ ಅನುದಾನವನ್ನು ನೀಡಲಾಗಿದೆ. ಇನ್ನು ಕರಸಮಾಧಾನ ಯೋಜನೆ, ಈ ಯೋಜನೆಯಲ್ಲಿ ದಿನಾಂಕ 30 ಅಕ್ಟೋಬರ್ 2018 ಒಳಗಾಗಿ ಪೂರ್ತಿಯಾಗಿ ತೆರಿಗೆ ಮೊತ್ತ ಪಾವತಿಸತಕ್ಕಂಥವರಿಗೆ ಶೇಕಡ 100ರಷ್ಟು ದಂಡ ಮತ್ತು ಬಡ್ಡಿಯನ್ನು ಮನ್ನಾ ಮಾಡಲು ಕರಸಮಾಧಾನ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸ್ನೇಹಿತರೆ, ಇದು 2018-19 ಆಯವ್ಯಯದಲ್ಲಿ ಕಂಡುಬಂತಹ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳನ್ನು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ತಾವುಗಳು ಇದನ್ನ ಹಾರ್ಡ್ ಕಾಪಿ ಸಿಕ್ಕಿದ್ರೆ ದಯವಿಟ್ಟು ಒಂದು ಬಾರಿ ಓದ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ನಮ್ಮ ಟ್ರಸ್ಟ್ನ ಪ್ರಮುಖವಾದಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಸ್ಪರ್ಧಾತ್ಮಕ ವಿದ್ಯಾರ್ಥಿಯೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ, ಪ್ರಾಮಾಣಿಕವಾಗಿ ಕೆಲಸವನ್ನು ತಗೊಂಡು ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದೇ ನಮ್ಮ ಈ ಟ್ರಸ್ಟ್ನ ಉದ್ದೇಶವಾಗಿದೆ. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ನೀವು ನಮಗೆ ಮೆಸೇಜ್ ಅನ್ನು ಮಾಡಬಹುದು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನ್ ಅನ್ನು ಒತ್ತಿ, ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ.